ಹಾಯ್ ಎವ್ರಿವನ್. ಸೊ ಇವಾಗ ಬೆಳಿಗ್ಗೆ ಅರೌಂಡ್ 7:30 ಆಗಿದೆ. ಸೊ ಸ್ನೇಹ ಇನ್ನೂ ಮಲ್ಕೊಂಡಿದ್ದಾಳೆ. ಈಗ ಏನಪ್ಪ ಅಂತಂದರೆ, ಪ್ರತಿ ಸಲ ಅವಳು ನನಗೆ ಪ್ರ್ಯಾಂಕ್ ಮಾಡ್ತಾ ಇದ್ದಾಳೆ. ಅವಳಿಗೊಂದ್ಸಲ ಪ್ರ್ಯಾಂಕ್ ಅಂದರೆ ಹೇಗಿರುತ್ತೆ ಅಂತ ತೋರಿಸ್ಬೇಕು ಅನ್ನಿಸ್ತು. ಅದಕ್ಕೆ ಇವಾಗ ಒಂದು ಸಣ್ಣ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವ್ಳಿಗೆ ಗೊತ್ತಿಲ್ಲದೆ ಇರೋ ಹಾಗೆ ಒಂದು ಫೇಕ್ ಅಂದರೆ ಆರ್ಟಿಫಿಷಿಯಲ್ ಸ್ನೇಕ್ ತೊಗೊಂಬಂದಿದ್ದೀನಿ, ನೋಡ್ಬೋದು ನೀವಿಲ್ಲಿ. ಸೊ ಅವಳಿವಾಗ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಪ್ಲಾಂಟ್ಸಿಗೆ ವಾಟ್ರ್ ಮಾಡೋಕ್ಕೆ ಬರ್ತಾಳೆ, ನೀರು ಹಾಕೋಕ್ಕೆ ಬರ್ತಾಳೆ. ಸೊ ಇದನ್ನು ಒಂದು ಪ್ಲೇಸಲ್ಲಿಟ್ಟು ಅವಳ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ ಅಂದ್ಕೊಂಡಿದ್ದೀನಿ. ಫೋನ್ ಎಲ್ಲಿಡೋದನ್ನೋದೇ ಒಂದು ಸಮಸ್ಯೆ ಆಗಿಬಿಟ್ಟಿದೆ. ಇಲ್ಲಿ ನೋಡ್ಬೋದು ನೀವು, ಎಲ್ಲಿ ನೋಡಿದ್ರು ಅವ್ಳಿಗೆ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಫಸ್ಟ್ ಅವಳಿಗೆ ಏನಾದರೂ ಪುಸ್ಲಾಯಿಸಿ ಕೆಳಗಡೆ ಒಂದು ಸರಿ ಜಾಗದಲ್ಲಿ ಫಸ್ಟ್ ಹೋಗಿ ಪ್ಲಾಂಟ್ಸಿಗೆ ನೀರು ಹಾಕು ಅಂತ ಹೇಳಬೇಕು, ಹೇಳಿಬಿಟ್ಟು ಅಲ್ಲಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ ಅವಳು ರಿಯಾಕ್ಷನ್ ಹೇಗೆ ಮಾಡ್ತಾಳೆ, ಹೇಗಿರುತ್ತೆ ಅಂತ ನೋಡೋಣ. ಇವತ್ತು ಸ್ವಲ್ಪ ಚಳಿ ಇದೆ, ಅದಕ್ಕೆ ನಂದು ಸ್ವಲ್ಪ ಧ್ವನಿ ನಡುಗ್ತಾ ಇದೆ. ಈ ಥರ ಚಿಕ್ಕದು ಪ್ಲಾಸ್ಟಿಕ್ದು ಹಾವಿದೆ. ಏನಪ್ಪ ಅಂತಂದರೆ, ನೀರಲ್ಲಿ ಇಟ್ಬಿಟ್ರೆ ಇದ್ರ 600% ಗ್ರೋ ಆಗುತ್ತಂತೆ. ಬಟ್ ನಾನು ಅದನ್ನೆಲ್ಲ ಇಟ್ಬಿಟ್ರೆ ಅವಳಿಗೆ ಗೊತ್ತಾಗುತ್ತೆ ಅಂತ ಏನೂ ಮಾಡೋಕ್ಕೆ ಹೋಗಿಲ್ಲ. ಸೊ ಹೀಗೆ ಇಡೋಣ, ನೋಡೋಣ ಸಣ್ಣದಿದೆ. ಯಾವ್ದು ಸರಿಯಾದ ಪ್ಲೇಸು ಪೂರ್ತಿ ತೋರಿಸ್ಬಿಟ್ರೆ ಪ್ಲಾಸ್ಟಿಕ್ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಅದಕ್ಕೆ ಒಂದು ಸ್ವಲ್ಪ ಅಷ್ಟೇ ಕಾಣೋ ಹಾಗೆ ಮಾಡಿಬಿಟ್ಟು ಹಿಂಗೆ ಒಳಗಡೆ ಇಡ್ತೀನಿ. ಮಧ್ಯಾಹ್ನ ಸ್ವಲ್ಪ ಅಷ್ಟೇ ಕಾಣಬೇಕದು. ಹೋಪ್ ಶಿ ವಿಲ್ ನಾಟ್ ಫೈಂಡ್ ಇಟ್ ಆಸ್ ಫೇಕ್ ಒನ್. ಸ್ವಲ್ಪ ತುದಿಗಷ್ಟೇ ಕಾಣೋ ಥರ. ಓಕೆ, ದಟ್ ಮೇಕ್ಸ್ ಪರ್ಫೆಕ್ಟ್ ಸೆನ್ಸ್ ಅನ್ಕೋತೀನಿ. ಸೊ ಇವಾಗ ಇಲ್ಲಿ ಬಂದು ಹಾಕಕ್ಕೆ ಹೇಳ್ಬೇಕು ಅವಳಿಗೆ, ಅಥವಾ ಕಾಣಿಸ್ತಾನೆ ಇಲ್ಲೋ ಏನೋ ಅನ್ನಿಸ್ತಾ ಇದೆ. ಬಿಟ್ಟು ಈ ಥರ ಇರಲಿ. ಓಕೆ, ಡಸೆಂಟ್ ಲುಕ್ ಲೈಕ್ ಆರ್ಟಿಫಿಷಿಯಲ್ ಒನ್, ಗೊತ್ತಾಗ್ಬಿಡುತ್ತೆ. ಸೊ ಗೊತ್ತಾಗದೇ ಇರೋ ಹಾಗೆ ನೋಡಬೇಕು. ಸೊ ಒಂದು ಅರ್ಧ ಗಂಟೆ ವೇಟ್ ಮಾಡಬೇಕು, ನೋಡ್ತೀನಿ. ಹಾಯ್, ಈಗ ಅವಳು ನೀರು ತರಕ್ಕೆ ಹೋಗಿದ್ದಾಳೆ ಕ್ಯಾನ್ ತುಂಬಿಸ್ಕೊಂಬರಕ್ಕೆ. ನಾನು ಒಳಗೆ ಹೋಗಿರ್ತೀನಿ, ನೋಡೋಣ ಏನು ಮಾಡ್ತಾಳೆ ಅಂತ. ಹೋಗ್ಬಿಡ್ತಾವ್ ನೋಡಿದೀನಿ, ದೇವರಾಣಿಗೂ ನೋಡಿದೀನಿ.
ಇನ್ನೊಂದ್ಸಲ ಹಂಗೆ ಯಾರಿಗೂ ಪ್ರಾಂಕ್ ಮಾಡ್ಬೇಡ ಓಕೆ ನಿನಗೆ ಬಿಡ್ತೀನಾ ಇನ್ಮೇಲೆ ಎರಡ್ ಸಲ ನನ್ಗೆ ಇಷ್ಟು ಈ ಲೆವೆಲ್ ಹೆದರ್ಸಿದ್ರಲ್ಲ ನಿಮ್ ಇನ್ಮೇಲೆ ಬಿಡ್ತೀನಿ ಅಂತ ಅನ್ಕೊಂಡಿದ್ದೀರಾ ನೋ ವೇ ನೋ ವೇ ಐ ವಾಂಟ್ ಲೀವ್ ಯು ಕಂಟಿನ್ಯೂ ಮಾಡ್ಬಾರ್ದು ಅಲ್ಲಿಗೆ ಮುಗಿಸ್ಲಿ ಅಂತ ನಾನು ಒಂದ್ಸಲ ಮಾಡಿ ತೋರಿಸಿದೆ ನಿಮಗೆ ಅಷ್ಟೇ ಬಾಯ್ ಹಲೋ ಮಾತಾಡ್ರಿ ನನಗೆ ಇನ್ನೂ ಕೈ ನಡುಗ್ತಾ ಇದೆ ಹಾರ್ಟ್ ಬೀಟ್ ಹೊಡ್ಕೋತಾ ಇದೆ ಇಟ್ಸ್ ಓಕೆ ಏನಾಗಲ್ಲ ಗೊತ್ತಾಯ್ತಲ್ಲ ಗೊತ್ತಾಯ್ತಲ್ಲ ಅದನ್ನ ತಗೊಂಡ್ಬಂದು ಮೈ ಮೇಲೆ ಬಿಸಾಕ್ಬೇಕು ಪ್ರ್ಯಾಂಕ್ ಅಂದ್ರೆ ಹೆಂಗಂತ ಗೊತ್ತಾಗ್ಬೇಕು ನಿನಗೂ ಒಂದ್ಸಲ ಅಪ್ಪಿ ದಟ್ ನೀನ್ ಅಲ್ಲಿ ಇಟ್ಟು ಎದುರಿಸ್ತೀಯ ದಟ್ಸ್ ಫೈನ್ ಮೈ ಮೇಲೆ ಹಾಕಿದ್ರೆ ನನಗೆ ಹೆಂಗ್ ಆಗ್ಬೇಡ ಅದ್ ನೋಡಿ ಹೆಂಗಿದೆ ಯಪ್ಪ ಇದ್ರಲ್ಲಿ ಏನಿದೆ ಇಷ್ಟ ಆಗಲ್ಲ ಅಪ್ಪಿ ಅದ್ ನೋಡಕ್ಕೆ ನಂಗೆ ಇಷ್ಟ ಆಗಲ್ಲ ಒಂಥರ ಅನ್ಸುತ್ತೆ ಭಯ ಆಗುತ್ತೆ
ಇಟ್ಸ್ ಓಕೆ, ಪ್ರ್ಯಾಂಕ್ ಅಂದ್ಮೇಲೆ ಹಂಗೆ ಇರುತ್ತೆ, ಇನ್ನೊಂದ್ಸಲ ಹಂಗೆ ಮಾಡಬಾರ್ದು. ಓಕೆ, ದಿಸ್ ಇಸ್ ಅ ಲಾಸ್ಟ್ ಟೈಮ್. ಫಸ್ಟ್ ಟೈಮ್ ನಾ ಮಾಡಿದಾಗ ಹೆಂಗ ಅನಿಸ್ತಾ ಇದೆ ನಿಂಗೆ? ಸೀರಿಯಸ್ಲಿ ತುಂಬಾನೇ ಹೆದರ್ಕೊಂಡೆ ನಾನು. ನಾನು ಅಲ್ಲೇ ಅಲ್ಲಿ ಇದ್ದಾಗ ಏನು ಹೆದರ್ಲಿಲ್ಲ, ನನ್ನ ಮೇಲೆ ಬಿಸಾಕಿದಾಗೆ ನನಗೆ ಫುಲ್ಲೇ ಹೆದರ್ಕೊಂಡಿತ್ತು. ಈ ವಿಡಿಯೋದಲ್ಲಿ ಸೊ ನಿಮ್ದೇ ಅಲ್ವಾ ಈ ವಿಡಿಯೋ, ಸೊ ನೀವೇ ಹೇಳ್ಬೇಕು ಸಬ್ಸ್ಕ್ರೈಬು ಅದೆಲ್ಲ ಹೇಳಿ ನೋಡೋಣ. ಅದ ಹೆಂಗ ಹೇಳ್ತೀರ? ನಾನು ಹೇಳಕ್ಕಾಗಲ್ಲಪ್ಪಿ, ನಾನು ಹಿಂಗೆ ಪ್ರ್ಯಾಂಕ್ ಮಾಡ್ಬೇಕಿತ್ತು ಅಷ್ಟೇ. ಪ್ರ್ಯಾಂಕ್ ಈಗ ನೀವು ಪ್ರ್ಯಾಂಕ್ ಮಾಡಿದ್ದೀರಾ ಅದನ್ನು ಹೇಳ್ಬೇಕೀಗ. ಏನಂತ ಹೇಳಿ? ನಾನು ಏನು ಹೇಳ್ತೀನಿ? ನಿನ್ ಚಾನಲ್, ನನ್ ಚಾನಲ್, ದಟ್ಸ್ ಫೈನ್. ನೀವ್ ಹೇಳಿದ್ರೆ ಅವ್ರು ಯಾರು ಬೇಜಾರಾಗಲ್ಲ. ಸೊ ಈ ಪ್ರ್ಯಾಂಕ್ ನಾನು ಸ್ನೇಹ ಮಾಡಿದ್ದು ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಹರ್ ಚಾನಲ್. ಲಪ್ಪಿ, ಹೌ ಡೇಕ್ ಯಾರಾದ್ರೂ ಬ್ಯಾಡ್ಮಿಂಟನ್ ಬ್ಯಾಟ್ ತಗೊಂಡು ಹೋಗ್ತಾರೆ ಓಡ್ಸಕ್ಕೆ? ಅಲ್ಲ, ನನಗೆ ಗೊತ್ತು ಏನು ಸಿಗ್ಲಿಲ್ಲ ಅಂದಾಗ ಏನೋ ಒಂದ್ ಸಿಗುತ್ತಲ್ಲಪ್ಪ ಕೋಲ್ ತರದ್ದು, ಅದಕ್ಕೆ ತಗೊಂಡೆ ಅಂತ ಅನ್ಕೊಂಡೆ. ಅದು ಬೇರೆ. ಅಲ್ಲ, ಅಟ್ ಲೀಸ್ಟ್ ಓಡ್ಸಕ್ಕಾದ್ರೂ ಒಂದ್ ಸ್ವಲ್ಪ ಏನಾದ್ರೂ ಬಂದ್ರೆ ಪ್ರೊಟೆಕ್ಟ್ ಮಾಡ್ಕೊಳಕ್ ಒಂದು ಚೆನ್ನಾಗಿರೋ ಕೋಲ್ ಆದ್ರೂ ಇಟ್ಕೊಂಡು ಹೋಗ್ತಾರೆ. ನಾನು ಬ್ಯಾಡ್ಮಿಂಟನ್ ಬ್ಯಾಟ್ ಇಟ್ಕೊಂಡು ಬ್ಯಾಡ್ಮಿಂಟನ್ ಬ್ಯಾಟ್ ಸಣ್ಣದಿರ್ಲಿಲ್ವ ಇಷ್ಟೇ ಸ್ಟಾವ್ ಅದು ವಾಟ್ ಎವರ್. ನಾನು ಅಟ್ ಲೀಸ್ಟ್ ನೀನು ಅವಾಗಾದ್ರೂ ಗೆಸ್ ಮಾಡ್ತೀಯ ಅನ್ಕೊಂಡೆ. ಅಪ್ಪಿ, ಅದು ಸಣ್ಣದಿದೆ. ಆಮೇಲೆ ನಾವ್ ಯಾವ ಪ್ರಾಣಿನೂ ಇದ್ರ ಇದು ಮಾಡಲ್ಲ. ಐ ನೋ ಯು, ಯಾವ ಪ್ರಾಣಿನೂ ಹಾರ್ಮ್ ಮಾಡಲ್ಲ ಅಂತ. ಸೊ ನಾನು ಸುಮ್ಮನೆ ಜಸ್ಟ್ ಅದು ಬಲೆ ಇರುತ್ತಲ್ಲ ಅದು ಅದ್ರೊಳಗ್ ಪಾಸ್ ಆಗಕ್ ಆಗಲ್ಲ ಅಲ್ವಾ? ಓಕೆ, ಹಾರ್ಮ್ ಮಾಡಲ್ಲ, ಅಟ್ ಲೀಸ್ಟ್ ಪ್ರೊಟೆಕ್ಟ್ ಮಾಡ್ಕೊಳಕ್ಕಾದ್ರೂ ಒಂದು ಸ್ಟ್ರಾಂಗ್ ಆಗಿರೋದು ಏನಾದ್ರು ವಸ್ತು ಬೇಕಿತ್ತಾನೆ? ಪ್ರೊಟೆಕ್ಟ್ ಮಾಡ್ಕೋಬಹುದಲ್ಲ ನೀನು, ಅದ ಅದ್ರೊಳಗ್ ಪಾಸ್ ತ್ರೂ ಆಗಲ್ಲ ಅಂತಾನೆ. ಬಲೆ ಬಲೆ ಇರುತ್ತಲ್ಲ. ಓಕೆ, ವಾಟೇನೆ ಬ್ರೈನ್ ಅಪ್ಪಿ, ಆ ಟೈಮಲ್ಲಿ ಅದೆಲ್ಲ ತಿಂಕ್ ಆಗಲ್ಲ, ತಿಂಕ್ ಮಾಡಕ್ ಆಗಲ್ಲ. ಅಯ್ಯೋ, ನೀನು ಇದು ಈ ಕೋಲಿ ಯಾಕೆ ತಗೊಂಡೆ, ಆ ಕೋಲಿ ಯಾಕೆ ತಗೊಂಡೆ ಅನ್ನಷ್ಟರಲ್ಲಿ ಹಾವೆಲ್ಲರೂ ಹೋಗಿ ಬಂದ್ರೆ ಇದು ಒಳಗ್ ಬಂದ್ರೆ. ಎನಿವೇ, ಐ ಅಪ್ರಿಷಿಯೇಟ್ ಯು, ನನ್ನ ಹೆದರಿಸಿದ್ದೀರಾ. ಸೊ ಕಲರ್ ಎತ್ಕೋಬಹುದ? ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಈ ತರ ಪ್ರ್ಯಾಂಕ್ ಮಾಡ್ತೀರಾ ಅಂತ. ಓಕೆ, ಐ ಅಕ್ಸೆಪ್ಟ್ ಇಟ್. ನಾನು ಫುಲ್ ಆದೆ. ಆದ್ರೆ ನೀವ್ ಎರಡ್ ಸತಿ ಫುಲ್ ಆಗಿದ್ರೆ ನಾನು ಒಂದ್ ಸತಿ ಫುಲ್ ಆಗಿದ್ದೀನಿ. ಒಂದ್ಸಲ ಆದ್ರೂ ಮಾಡಿದ್ನ, ದಟ್ ಸ್ಯಾಟಿಸ್ಫ್ಯಾಕ್ಷನ್. ನಾನ್ ಏನಂದ್ರೆ, ನಾನ್ ಬೇರೆದ ಏನೇನೋ ತಿಂಕ್ ಮಾಡಿದ್ದೆ ಈ ತರ ಮಾಡಬಹುದು ಮಾಡಿದ್ರೆ ಅಂತ, ಬಟ್ ದಿಸ್ ಇಸ್ ಟೂ ಡಿಫ್ರೆಂಟ್. ಐ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್, ಬಟ್ ಇಟ್ಸ್ ಓಕೆ, ಗುಡ್ ಐಡಿಯಾ. ಯಾಕೆಂದ್ರೆ ನನಗೆ ಈ ತರ ಪ್ರಾಣಿಗಳೆಲ್ಲ ಇಷ್ಟ ಇಲ್ಲ, ಐ ಮೀನ್ ಹೆದರ್ತೀನಿ ಅಂತ ನಿಮಗೆ ಗೊತ್ತಲ್ವಾ, ಅದಕ್ಕೆ ಹೌದು. ಅದನ್ನೆಲ್ಲ ಯಾವಾಗ ತಗೊಂಡ್ಬಂದ್ರಿ, ಅದು ಯಾವಾಗ ಇಟ್ರಿ, ಅದು ಯಾವಾಗ ಕ್ಯಾಮ್ರಾ ಫಿಕ್ಸ್ ಮಾಡಿದ್ರಿ ಅಂತಾನೆ ಗೊತ್ತಿಲ್ಲ ನನಗೆ. ಒಂದಿಷ್ಟು ಇಷ್ಟು ಹಿಂಟ್ ಸಿಕ್ಕಿಬಿಟ್ಟಿದ್ರೆ ನಾನೇ ಹಾವು ಹಿಡ್ಕೊಂಬಂದು ನಾನೇ ನಿನಗೆ ಉಲ್ಟಾ ಪ್ರ್ಯಾಂಕ್ ಮಾಡ್ಬಿಡ್ತಿದ್ದೆ. ಅದಕ್ಕೆ ಬೇಗ ಎದ್ದಿದ್ದು ಇವತ್ತು. ಓ, ನಾನೇನೋ ಇದಕ್ಕೆ ಎದ್ರಿದ್ದೀರಿ ಅಂತ ಅನ್ಕೊಂಡೆ, ಲಾಂಡ್ರಿಗೆ ಹಾಕಕ್ ಹೋಗ್ಬೇಕು ಅನ್ಕೊಂಡಿದ್ದೆ. ಓಕೆ, ಯಾ, ಗುಡ್ ಪ್ರ್ಯಾಂಕ್. ಯಾ, ಇವಾಗ ಒಂದು ಬಾಕ್ಸ್ ಬಂದಿದೆ ನಮಗೆ. ಸೊ ಇದ್ರಲ್ಲಿ ಏನಿದೆ ಅಂತ ನನ್ಗೆ ಆಲ್ರೆಡಿ ಗೊತ್ತು, ಬಟ್ ನಿಮಗ್ ತೋರಿಸ್ತೀನಿ ಏನಿದೆ ಅಂತ. ವಾವ್, ಏನ್ ಚಿರಿ ಇದು! ಓ ಮೈ ಗಾಡ್, ಸಿ ಮ್ಯಾಕ್ಬುಕ್ ಏರ್ ಲ್ಯಾಪ್ಟಾಪ್. ಸೊ ಓಪನ್ ಮಾಡೋಣ. ಸರಿ, ತಡಿಯಮ್ಮ, ಓಪನ್, ಲೆಟ್ಸ್ ಓಪನ್, ಲೆಟ್ಸ್ ಓಪನ್, ಲೆಟ್ಸ್ ಓಪನ್. ಇಲ್ಲಿಂದ ಓಪನ್ ಮಾಡು, ಇತ್ತು ಕಲರು. ಓ ಮೈ ಗಾಡ್, ಸೀರಿಯಸ್ಲಿ ದಿಸ್ ಲುಕ್ಸ್ ಸೋ ಗುಡ್.
ಏನೋ ಸೌಂಡ್ ಬಂತಪ್ಪಿ. ಆಲ್ರೆಡಿ ಸ್ಟಾರ್ಟ್ ಆಯ್ತಾ? ಸೊ ಅದು ಅಪ್ಡೇಟ್ ಆಗ್ತಾ ಇದೆ. English is the main language. Press the return key. Oh, good. See? Yay! So, illi charging idu ide. And illi adapters idu. Adapter ide. And idru olagade some instruction card matte sticker ide. ಈ ಲ್ಯಾಪ್ಟಾಪ್ ಬಂದು ಮ್ಯಾಕ್ಬುಕ್ ಏರ್ 2020 13-inch ಸ್ಕ್ರೀನ್ ಇದೆ ಇದು. ಸೊ ಇದನ್ನ ನಾನು ಯಾಕೆ ತಗೊಂಡೆ ಇವಾಗ ಅಂತ, ಇಷ್ಟು ದಿನ ನನ್ನ ಹಸ್ಬೆಂಡ್ ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಇದ್ದೆ ಎಡಿಟಿಂಗಿಗೆ ಮತ್ತೆ ಅಪ್ಲೋಡ್ ಮಾಡೋಕ್ಕೆ, ವಿಡಿಯೋ ಅಪ್ಲೋಡ್ ಮಾಡೋಕ್ಕೆಲ್ಲ. ಬಟ್ ಇನ್ಮೇಲೆ ನಂದೇ ಆದಂತ ಒಂದು ಲ್ಯಾಪ್ಟಾಪ್ ಇದ್ರೆ ಚೆನ್ನಾಗೆ ಅಂತ ಅನ್ನಿಸ್ತು. ನನ್ನ ಯೂಟ್ಯೂಬ್ಗೆ ಅಂತಾನೆ ಒಂದು ಲ್ಯಾಪ್ಟಾಪ್ ಬೇಕಾಗಿತ್ತು. ಅಂದ್ರೆ ನನ್ನ ಸ್ಟೋರೇಜ್ ಆಗಿರ್ಬೋದು, ನಾನು ಮಾಡಿರೋಂಥ ವಿಡಿಯೋಸು ಎಲ್ಲೂ ಕಳೆದೋಗ್ಬಾರ್ದು ಅಂತ, ಅದಕ್ಕೆ ಒಂದು ಲ್ಯಾಪ್ಟಾಪ್ ಬೇಕಂತ ಅನಿಸಿತ್ತು. ಸೊ ಹಾಗಾಗಿ ನಾನು ಈ ಲ್ಯಾಪ್ಟಾಪ್ನ ತೊಗೊಂಡಿದ್ದೀನಿ. ಇದು ಯಾವಾಗಲೂ ನನ್ನ ಜೊತೆ ಇದ್ದೇ ಇರುತ್ತೆ. ಆ್ಯಂಡ್ ಇದಕ್ಕೆ ಚರಿ ಇದಾಳಲ್ಲ ಸ್ಕ್ರ್ಯಾಚ್ ಮಾಡೋದು ಆ ಥರ ಎಲ್ಲ ಮಾಡಬಾರ್ದು ಅನ್ನೋ ಕಾರಣಕ್ಕೆ ನಾನು ಅದಕ್ಕೆ ಒಂದು ಕವರ್ ತೊಗೊಂಡಿದ್ದೀನಿ. ಈ ಚರಿ ಇದಾಳಲ್ಲ ಆಲ್ರೆಡಿ ಅವ್ರ ಪಪ್ಪನ ಲ್ಯಾಪ್ಟಾಪ್ ಅರ್ಧ ಹಾಳು ಮಾಡಿಬಿಟ್ಟಿದ್ದಾಳೆ. ಸೊ ಹಾಗಾಗಿ ನಾನು ಅದಕ್ಕೆ ಒಂದು ಎಕ್ಸ್ಟ್ರಾ ಪ್ರೊಟೆಕ್ಷನ್ ಕೊಡಬೇಕು. ಇವಾಗಿಂದನೇ ನಾನು ನನ್ನ ಲ್ಯಾಪ್ಟಾಪ್ನ ಚರಿ ಮುಟ್ಸ್ತಾನೇ ಇಲ್ಲ. ಅವ್ರ ಅಪ್ಪ ಆ ಥರ ಏನು ಕೇರ ಮಾಡಲ್ಲ, ಅವ್ರ ಪಪ್ಪ ಸುಮ್ಮನೆ ಅವಳು ಏನು ಮಾಡಿದ್ರು ಸುಮ್ಮನೆ ಇರ್ತಾರೆ. ಹಾಗಾಗಿ ಅವ್ರ ಲ್ಯಾಪ್ಟಾಪ್ ಮುಕ್ಕಾಲ್ ಭಾಗ ಹಾಳಾಗೋಗಿದೆ. ಈ ಲ್ಯಾಪ್ಟಾಪ್ ಕೇಸ್ ಬಂದು ಹಾರ್ಡ್ ಕೇಸ್ ಇದೆ ಇದು. ಇದನ್ನ ಹಿಂಗೆ ಹಾಕಿ ಜಸ್ಟ್ ಪ್ರೆಸ್ ಮಾಡೋದಷ್ಟೇ. ಈ ಥರ ನೋಡಿ, ಈ ಥರ ಆಯಿತು. ಫುಲ್ ಪ್ರೊಟೆಕ್ಷನ್ ಆಯ್ತು ಇವಾಗ. ಸೊ ಚರಿ ಏನು ಮಾಡಿದ್ರು ಇದನ್ನ ಅಕಸ್ಮಾತ್ ಏನಾದರೂ ಡ್ರಾಪ್ ಮಾಡಿದ್ರು ಈ ಥರ ಕಾರ್ನರ್ಸ್ ಎಲ್ಲ ಏನು ಹರ್ಟ್ ಆಗಲ್ಲ, ಆಮೇಲೆ ಸ್ಕ್ರ್ಯಾಚಸ್ ಏನೂ ಆಗಲ್ಲ. ಒಂದು ಕೀಬೋರ್ಡ್ ಪ್ರೊಟೆಕ್ಷನ್ಗೆ. ಆ್ಯಂಡ್ ಇನ್ನೊಂದು ಪ್ರಾಡಕ್ಟ್ ಇದೆ. ಆ್ಯಂಡ್ ಅದಕ್ಕೆ ಮೌಸ್ ಕೂಡ ತೊಗೊಂಡಿದ್ದೀನಿ. ಇದು ಬ್ಲೂಟೂತ್ ಮೇಲೆ ವರ್ಕ್ ಆಗುತ್ತೆ. ನಾವು ಎಡಿಟ್ ಮಾಡಬೇಕಾದ್ರೆ ಮೌಸ್ ಇದ್ರೆ ತುಂಬ ಹೆಲ್ಪ್ ಆಗುತ್ತೆ ನಮಗೆ. ಸೊ ಹಾಗಾಗಿ ಇದು ರೀಚಾರ್ಜಬಲ್ಲು ಮತ್ತು ಬ್ಲೂಟೂತ್ ಕನೆಕ್ಷನ್ ಇದೆ ಇದು. ಆ್ಯಂಡ್ ಇದೆಲ್ಲ ಇಟ್ಕೊಳ್ಳೋಕ್ಕೆ ಇನ್ನೊಂದಿದೆ. ಆ್ಯಂಡ್ ಇದನ್ನೆಲ್ಲ ಸೇಫಾಗಿ ಇಟ್ಕೊಳ್ಳೋಕ್ಕೆ ಒಂದು ಈ ಥರ ಪೌಚ್ ತೊಗೊಂಡಿದ್ದೀನಿ. ಇದರಲ್ಲಿ ಈ ಪೌಚಲ್ಲಿ ಗ್ಲಾಸಸ್ ಇದೆ, ಆಮೇಲೆ ಚಾರ್ಜರ್ ಇದೆ, ಲ್ಯಾಪ್ಟಾಪ್ ಚಾರ್ಜರ್ ಇದು. ಇದು ಅಡಾಪ್ಟರು, ಇದು ಕೇಬಲ್ಲು. ಆ್ಯಂಡ್ ಈ ಕಡೆ ಬಂದುಬಿಟ್ಟು ಇಯರ್ಫೋನ್ಸ್ ಇದೆ, ಆಮೇಲೆ ಇದೇನಂತಂದರೆ ಈ ಆ್ಯಪಲ್ಗೆ ಎರಡೇ ಸ್ಲಾಟ್ಸ್ ಇರುತ್ತೆ. ಇದಕ್ಕೆ ಈ ಥರದ್ದೆಲ್ಲ ಪೆನ್ ಡ್ರೈವ್ ಏನಾದ್ರು ಹಾಕಬೇಕಾದ್ರೆ, ಆದರೆ ಹಾರ್ಡ್ ಡಿಸ್ಕ್ ಎಲ್ಲ ಹಾಕಬೇಕಾದ್ರೆ ಈ ಥರ ಬೇಕೇ ಬೇಕು ಕನೆಕ್ಟಿವಿಟಿ. ಸೊ ಅದು ಇದು, ಅದನ್ನೆಲ್ಲ ಇಟ್ಕೊಳಕ್ಕೆ ಈ ಥರ ಒಂದು ಬ್ಯಾಗ್ ತೊಗೊಂಡಿದ್ದೀನಿ. ಸೊ ಇದರಲ್ಲಿ ಈಗೊಂದು ಪೌಚು ಮತ್ತು ಇಲ್ಲೊಂದು ಪೌಚ್ ಇರುತ್ತೆ, ಇಲ್ಲಿ ಲ್ಯಾಪ್ಟಾಪ್ ಇಟ್ಕೊಳ್ಳೋದು. ಸೊ ಟ್ರಾವೆಲಿಂಗಿಗೆ ತುಂಬಾ ಚೆನ್ನಾಗಿದೆ ಇದು. ಸೊ ಎಲ್ಲ ನಮ್ಗೆ ಏನೇನು ಪ್ರಾಡಕ್ಟ್ಸ್ ಎಲ್ಲ ಬೇಕು ಈ ಬ್ಯಾಗಲ್ಲಿರುತ್ತೆ. ಇದನ್ನು ನಾವು ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಅದು ಮಿಸ್ ಆಯಿತು, ಇದು ಮಿಸ್ ಆಯಿತು, ಅದೆಲ್ಲಿಟ್ಟೆ ಇದೆಲ್ಲಿಟ್ಟೆ ಅಂತ ಯೋಚನೆ ಮಾಡೋದು, ಹುಡುಕಾಟದಿರೋದಿಲ್ಲ, ಎಲ್ಲ ಒಂದರಲ್ಲೇ ಇರುತ್ತೆ. ಹಾಗಾಗಿ ಇದು ನನಗನ್ಸುತ್ತೆ ತುಂಬ ಕಾಂಪ್ಯಾಕ್ಟ್ ಆಗಿ ಇದೆ, ಮತ್ತು ಟ್ರಾವೆಲ್ ಫ್ರೆಂಡ್ಲಿ ಆಗೂ ಇದೆ. ಸೊ ನಂಗೆ ಇದು ಇಷ್ಟ ಆಯಿತು, ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು, ಅದಕ್ಕೆ ಶೇರ್ ಮಾಡ್ಕೋತಾ ಇದ್ದೀನಿ. ನನ್ನ ಹಸ್ಬೆಂಡ್ ಪ್ರಯತ್ನ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಕೆಲವೊಬ್ರು ತುಂಬ ಖುಷಿ ಪಟ್ಟಿರ್ತೀರ ನಾನು ಫುಲ್ ಆಗಿದ್ದೀನಿ ಅಂತ. ಯಾ ಇವತ್ತು ಅವರೇ ಗೆದ್ದಿದ್ದಾರೆ. ಸೊ ಇಟ್ ವಾಸ್ ಫನ್. ನಂಗೆ ಆ ಮೂಮೆಂಟಲ್ಲಿ ತುಂಬಾ ಅಂದರೆ ತುಂಬ ಭಯ ಆಯಿತು. ಇನ್ನೂ ನನಗೆ ಅದನ್ನು ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ.
ಒಂಥರ ಉಸಿರಾಟ ಈಸಿ ಅನಿಸ್ತಾ ಇಲ್ಲ, ಸ್ವಲ್ಪ ಇನ್ನೂ ಭಯ ಇದೆ. ಭಯ ಬೀಳದ, ಅದು ಗೊತ್ತಾದ್ಮೇಲೆ ಆದ್ರೆ ಸುಮ್ಮನೆ ಆಗ್ಬೋದಲ್ಲ. ಅಲ್ಲ ಅಪ್ಪಿ, ನೀನ್ ನನ್ ಮೈ ಮೇಲೆ ಬಿಸಾಕಿದ್ದಲ್ಲ, ಅದೇ ನಂಗೆ ತುಂಬಾ ಹೆದರ್ಕೊಂಡಿದ್ದು. ಅದೇ ನನ್ ಸಕ್ಕತ್ ಅಪ್ಪಿ, ನಾ ಕೈಯಾಗಿ ಇಟ್ಕೊಂಡ್ಬಂದು ಬಿಸಾಕಿದ್ರೆ ಅದು ಜೀವಂತ ಇರುತ್ತ? ನನ್ ಜೀವಂತ ಆಗಿರೋ ಹಾವನ ಹಂಗ ಇಟ್ಕೊಂಡ್ಬಂದು ಮೈ ಮೇಲೆ ಬಿಸಾಕಾಗತ್ತ? ಅಲ್ಲ ಅದು ಕರೆಕ್ಟ್, ಬಟ್ ನನಗ ಮೈ ಮೇಲೆ ಬಿತ್ತಲ್ಲ ಆ ಕ್ಷಣ ಸಡನ್ಲಿ ಭಯ ಆಗುತ್ತಪ್ಪ ಯಾರಿಗೆ ಆಗ್ಲಿ. ಓಕೆ ಇಟ್ಸ್ ಓಕೆ ಇಟ್ಸ್ ಓಕೆ. ಸೊ ಯಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ.